today i'm going to talk about mighty blessings. so as you are going to listen to this life-changing words, god is going to bring a revival into your life. you know, in my life, quite a few years back, when i still was in the worldly way, when i heard the word of god, god changed my life. ಲೋಕ ರೀತಿಯಲ್ಲಿ ನಾನು ಇದ್ದಾಗ ದೇವರ ವಾಕ್ಯ ಕೇಳಿಸಿಕೊಂಡಾಗ ನನ್ನ ಜೀವನವನ್ನು ದೇವರು ಬದಲಾಯಿಸಿಬಿಟ್ರು ಯು ಆಲ್ ಹ್ಯಾವ್ ಸೀನ್ ಮೀ ಫ್ರಮ್ ಹೌ ಮೆನಿ ನೀವು ಎಷ್ಟೋ ವರ್ಷಗಳಿಂದ ನಾನು ನೋಡ್ತಾ ಇದ್ದೀರಾ of tremendous change god has brought in my life why because of the word of god because i keep on reading the word of god and i keep on meditating on the word of god everybody keeps telling me you know how you know you have become so beautiful how your uh, you know your face has changed how everything has changed. ಲೈಕ್ ದಿಸ್ ಮತ್ತು ಎಲ್ಲರೂ ನನ್ನ ಕೇಳ್ತಾರೆ ಹೇಗೆ ನಿಮಗೆ ಸೌಂದರ್ಯವಾಗಿ ನೀವು ಕಾಣ್ತಾ ಇದ್ದೀರಾ ಮತ್ತು ಬದಲಾವಣೆ ಮುಖ ರೂಪದಲ್ಲಿ ಕಂಡು ಬಂದಿದೆ ಅಂತ ಹೇಳ್ಬಿಟ್ಟು ಸಂಡೇ ಯು ನೋ ಐ ಮೆಟ್ ಅ ಪರ್ಸನ್ ಟಾಕಿಂಗ್ ಟು ಸೆಟ್ I've seen a lot of changes in you. How this happens. So I said, uh, Brother, this is not from my own thing. You know, when Moses went to the presence of God, what happened was his appearance changed. ದೇವರ ಸನ್ನಿಧಾನದಲ್ಲಿ ಸಮಯ ಕಳೆದಾಗ ಆತನ ತೋರಿಕೆನೆ ಬದಲಾಗ್ಬಿಡ್ತು ಸೊ ಇಸ್ ಅಪಿಯರೆನ್ಸ್ ಚೇಂಜ್ ಶೈನಿಂಗ್ ಬ್ರೈಟ್ ದ ಬೈಬಲ್ ಸೆಸ್ ಹೌದು ಮುಖ ಬದಲಾವಣೆ ಮತ್ತು ಮುಖದಲ್ಲಿ ಕಳೆ ಆತನಿಗೆ ಕಾಣಿಸಿತು ದಟ್ ಇಸ್ ವಾಟ್ ಹ್ಯಾಪನ್ಸ್ ವೆನ್ ಯು ಸ್ಟಾರ್ಟ್ ಸ್ಪೆಂಡಿಂಗ್ ಟೈಮ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ So today do you want to become beautiful this is the secret do you want to you know uh, change your appearance and look very bright and you know have the few features then go into the presence of God lock yourself it's you and the presence of God it's you and the presence of God you will see a tremendous change in your life. ಹೌದು ನಿಮ್ಮ ಜೀವನದಲ್ಲಿ ಅತಿಶಯವಾದ ಬದಲಾವಣೆ ಕಾಣ್ತೀರಿ ದೇವರ ಸನ್ನಿಧಾನದಲ್ಲಿ ನೀವು ಸಮಯ ಕಳೆಯುವಾಗ ಅಂತಹ ಒಂದು ಪ್ರಕಾಶಮಯವಾದಂಥ ಪ್ರಜ್ವಲಿಸುವಿಕೆ ಟುಡೇ ಐ ವಾಂಟ್ ಟು ಟಾಕ್ ಫ್ರಮ್ ಮಲಕಾಯ್ ಚಾಪ್ಟರ್ ತ್ರೀ ವಿಚ್ clear ಡಿಟೇಲ್ಡ್ ಅಬೌಟ್ ಸೆವೆನ್ ಕ್ಲಿಯರ್ ಕಟ್ receive in faith ವಿಶ್ವಾಸದಿಂದ ನಾವು ಹೊಂದತಕ್ಕಂಥ ಏಳು ಆಶೀರ್ವಾದಗಳ ಕುರಿತಾಗಿ ಮಲಾಖಿಯ ಗ್ರಂಥದಲ್ಲಿ ನಾವು ನೋಡೋಣ ಸೊ ಟರ್ನ್ ಟು ಚಾಪ್ಟರ್ ಫಿಫ್ಟಿ ಫೈವ್ ವರ್ಸ್ ಇಲೆವೆನ್ ಅದಕ್ಕಿಂತ ಮುಂಚಿತವಾಗಿ ಗ್ರಂಥ ಐವತ್ತು ನಾಲ್ಕನೇ ಅಧ್ಯಾಯದ ಹನ್ನೊಂದನೇ ವಚನವನ್ನು ನಾವು ನೋಡಿಕೊಳ್ಳೋಣ ಸೊ ವೆನ್ ಯು ರೀಡ್ ದೇರ್ ಸೋ ಶಾಲ್ ಮೈ ವರ್ಡ್ ಬಿ ದಟ್ ಗೋಸ್ ಔಟ್ ಆಫ್ ಮೈ ಮೌತ್ ಇಟ್ ಶಾಲ್ ನಾಟ್ ರಿಟರ್ನ್ ಟು ಮೀ ಎಂ ಟಿ ಬಟ್ ಇಟ್ ಶಂಪ್ಲಿ ಐ ಪರ್ಪಸ್

Every word, you know, when you read the Bible, every word God says, You know, I will supply all your needs. Is it a lie? Definitely, God will do it. I will heal all your sickness, the Bible says. Is it true or no? God doesn't lie when His word is spoken, and when you are reading and telling it out, God fulfills it in your life. ಹೌದು ದೇವರು ನಮ್ಮ ಅವಶ್ಯಕತೆಗಳನ್ನು ನೆರವೇರಿಸುವುದಾಗಿ ಹೇಳಿದ್ದ ಮೇಲೆ ಆ ವಾಗ್ದಾನ ನಿಶ್ಚಯವಾಗಿ ನಮ್ಮ ಜೀವನದಲ್ಲಿ ನೆರವೇರುತ್ತದೆ ದ ಬೈಬಲ್ ಸೆಸ್ ಇಟ್ ಶಾಲ್ ನಾಟ್ ರಿಟರ್ನ್ ಎಂ ಟಿ ಆರ್ ವಾಯ್ಡ್ ಬಟ್ ಇಟ್ ವಿಲ್ ಅಕಂಪ್ಲಿಷ್ ವಾಟ್ ಗಾಡ್ ಎಸ್ ಸೆಟ್ ಹೌದು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನನ್ನ ಉದ್ದೇಶಿಸಿದ್ದನ್ನು ಕೈಗೂಡಿಸದೆ ನನ್ನ ಕಡೆಗೆ ವ್ಯರ್ಥವಾಗಿ ವಾಕ್ಯ ಹಿಂದಿರುಗೋದಿಲ್ಲ ಅಂತೆ ಪ್ರೈಸ್ ಬಿ ಟು ಗಾಡ್ ಸೊ ಟುಡೇ ದ ಸೆವೆನ್ ಪ್ರಾಮಿಸಸ್ ದಟ್ ಐ ಆಮ್ ಗೋಯಿಂಗ್ ಟು ಸ್ಪೀಕ್ ಇಸ್ ಫ್ರಮ್ ಮಲಕಾಯ ಚಾಪ್ಟರ್ 3 ವರ್ಸ್ 10 ಟು 12 ಹೌದು ಮಲಕಿ 3 10 ರಿಂದ 12 ವಚನಗಳಲ್ಲಿ ಸಪ್ತ it is your time to receive these seven blessings it is so prophetic receive it by faith and it is yours it says bring the full tight into the storehouse that there may be found uh, may be food in my house and there may be

So, what is the first blessing? God will send an outpouring and will open the windows of heaven. In verse 10, we read that. So, the windows of heaven means it involves revival. ಪರಲೋಕದ ದ್ವಾರ ಅಂತ ಹೇಳಿದ ಮೇಲೆ ಅದು ಭಕ್ತಿ ಸಂಜೀವನ ಸೊ ಟುಡೇ ಗಾಡ್ ಪ್ರಾಮಿಸಸ್ ಟು ರಿವೈವ್ ಯೋರ್ ಹೌಸ್ ರಿವೈವ್ ಯೋರ್ ಬಿಸ್ನೆಸ್ ರಿವೈವ್ ಯೋರ್ ಫ್ಯಾಮಿಲೀಸ್ ವಾಟ್ ಎವರ್ ಯು ಮೇ ಬಿ ಗೋಯಿಂಗ್ ಥ್ರೂ ಗಾಡ್ ಇಸ್ ವಿಲ್ ಬಿ ಸೆಂಡಿಂಗ್ ಅನ್ ಔಟ್ ಓವರ್ ಯೋರ್ ಲೈಫ್ ಹೌದು ಇವತ್ತಿನ ದಿವಸ ನಿಮ್ಮ ಮನೆಗಳಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ವ್ಯಾಪಾರ ಇತ್ಯಾದಿಗಳಲ್ಲಿ ದೇವರು

ನಾವು ಆದಿಕಾಂಡ ಹನ್ನೆರಡು ಒಂದರಿಂದ ಒಂಬತ್ತರಲ್ಲಿ ನಾವು ನೋಡುವಾಗ ದೇವರವನಿಗೆ ಹೇಳಿದ್ದೇನ್ರಿ ಗಾಡ್ ಸೆಟ್ ಐ ವಿಲ್ ಮೇಕ್ ಯು ಇಂಟು ನೇಷನ್ ನಿನ್ನನ್ನು ಮಹಾ ದೇಶವನ್ನಾಗಿ ಮಾಡುವೆ ಗಾಡ್ ಸೆಟ್ ಐ ವಿಲ್ ಬ್ಲೆಸ್ ಯು ನಾನು ನಿನ್ನನ್ನು ಗ್ರೇಟ್ ನಿನ್ನ ಹೆಸರನ್ನು ಪ್ರಖ್ಯಾತ ಪಡಿಸುವ ಬೇರೆಯವರಿಗೆ ಆಶೀರ್ವಾದವಾಗಿರುತ್ತೆ ವಿಲ್ ಬ್ಲೆಸ್ ಬ್ಲೆಸ್ ಆಶೀರ್ವದಿಸುವ

My life was full of problems. From 2003 to 2005. I went through a lot of financial problems, a lot of family problems, a lot of difficulties in life. But when I heard the word of God, when I prayed to God,

ನಾನು ನಿಮ್ಮ ಮೇಲೆ ಸುರಿಸುವಂಬುದಾಗಿ ಮೊದಲನೇದು ಇಟ್ಸ್ ನಾಟ್ ಕಮಿಂಗ್ ನೌ ಫ್ರಮ್ ಮೀ ಬಟ್ ಇಟ್ ಇಸ್ ಕಮಿಂಗ್ ಫ್ರಮ್ ಹೆವೆನ್ ಹೆವೆನ್ ಇಸ್ ಓಪನ್ ಓವರ್ ಯರ್ ಲೈಫ್ ರಿಸೀವ್ ದಟ್ ಬ್ಲೆ ಅದು ನನ್ನಿಂದ ಬರುವಂಥದ್ದಲ್ಲ ಪರಲೋಕದಿಂದ ಬರುವಂಥದ್ದು ಪರಲೋಕ ತೆರೆದಿದೆ ಅದನ್ನು ಸ್ವೀಕಾರ ಮಾಡಿ ಸೊ ಹೌಸ್ಸಿಂಗ್ ಕಮ್ ಯುನೋ ವೆನ್ ಏಬ್ರಹಾಮ್ ಗಾಡ್ ಟೋಲ್ಡ್ ದಿಲ್ ಬ್ಲೆಮ್ ಇಟ್ ಕೇಮ್ ವಿತ್ ಅನ್ ಇನ್ಸ್ಟ್ರಕ್ಷನ್ ಹೌದು ಅಬ್ರಹಾಮನಿಗೆ ದೇವರು ಈ ಆಶೀರ್ವಾದ ಬರ್ತದೆ ಅಂತ ಹೇಳಿದಾಗ ಅದರೊಂದಿಗೆ ದೇವರ ಒಂದು ಆಜ್ಞೆ ಕೂಡ ಒಳಪಟ್ಟಿತ್ತು ದೇರ್ ಇಸ್ ಗಾಡ್ ಸೆಟ್ ಟು ಹಿಮ್ ಮೂವ್ ಫ್ರಮ್ ದಿಸ್ ಪ್ಲೇಸ್ ಗೋ ಟು ದ ಪ್ಲೇಸ್ ಐ ಆಮ್ ಗೋಯಿಂಗ್ ಇಟ್ ಕೇಮ್ ವಿತ್ ಅನ್ ಇನ್ಸ್ಟ್ರಕ್ಷನ್ ಹೌದು ಅದು ಒಂದು ಆಜ್ಞೆ ಸಮಿತವಾಗಿ ಬಂದಂತದ್ದು ಈ ಸ್ಥಳ ಬಿಟ್ಟು ನಾನು ತೋರಿಸುವ ಸ್ಥಳಕ್ಕೆ ಹೋಗು ಯು ನೋ ಗಾಡ್ ಮೇ ಬಿ ಸ್ಪೀಕಿಂಗ್ ಟು ಯು ಟೆಲಿಂಗ್ ಯು ಡೂ ದಿಸ್ ಯು ವಿಲ್ ಡೂ ಯು ವಿಲ್ ರಿಸೀವ್ ದಿಸ್ ಡೂ ದಿಸ್ ಯು ವಿಲ್ ರಿಸೀವ್ ದಿಸ್ ಆರ್ ಯು ಬೀಂಗ್ ಒಬಿಡಿಯಂಟ್ ಟು ದ ವಾಯ್ಸ್ ಆಫ್ ಗಾಡ್ ಹೌದು ದೇವರು ಇದನ್ನು ಮಾಡ್ರಿ ನಾನು ಅದನ್ನು ಮಾಡ್ತೀನಿ ಅಂತ ಹೇಳ್ಬೋದು ದೇವರ

God is telling you, don't do this, stop it, stop it. You know, inside of you there is a voice of God speaking to you. That is our inward Holy Spirit who is teaching us. So when Abraham obeyed, when God said, Leave your country, leave your father's household, he was 75 years he left everything he went and did it and god blessed him and even till today we remember abraham a father of nation and he has been a blessing in all our lives how do abraham many a partaid waici daga deuru ninatande manenu swadeshwanubit hoga antirada hoda ashiru hondida yavati go atano rashtropita agina

ಆಶೀರ್ವಾದದ ಮೇಲೆ ಆಶೀರ್ವಾದ ಸ್ವೀಕರಿಸ್ತಾ ಸ್ವೀಕರಿಸ್ತಾ ಸ್ವೀಕರಿಸ್ತೀವಿ ಎರಡು ಸಾವಿರದ ಮೂರರಲ್ಲಿ ಯಾವ ಆಸ್ತಿ ಇರಲಿಲ್ಲ ನಮಗೆ ಬಟ್ ಟುಡೇ ಗಾಡ್ ಎಸ್ ಬ್ಲೆಸ್ಡ್ ಅಸ್ ವಿತ್ ಸೋ ಮೆನಿ ಆದರೆ ಇವತ್ತು ಬಹಳಷ್ಟು ಆಸ್ತಿಗಳಿಂದ ದೇವರ ಆಶೀರ್ವದಿಸಿದ್ದ ವೈ ಯಾಕೆ ಬಿಕಾಸ್ ಐ ಸ್ಟ್ಯಾಂಡ್ ಹಿಯರ್ ಟು ಟೆಸ್ಟಿಫೈ ಬಿಕಾಸ್ ಐ ಆಮ್ ಡೂಯಿಂಗ್ ದ ವರ್ಕ್ ಆಫ್ ಗಾಡ್ ನಾನು ದೇವರ ಸೇವೆಯನ್ನು ಮಾಡ್ತೀನಿ ಅನ್ನೋದಕ್ಕೆ ಸಾಕ್ಷಿಯಾಗಿ ನಾನು ಇದ್ದೇನೆ ವಿ ಡೂ ಬಿಸ್ನೆಸ್

ಅನೇಕ ವಿವಿಧ ಭಕ್ತಾದಿಗಳ ಜೀವನದಲ್ಲಿ ನಾವು ನೋಡ್ತೇವ್ರಿ ಯು ನೋ ಟುಡೇ ರಿಸೀವ್ ಇಟ್ ಹೆವೆನ್ ಇಸ್ ಓಪನ್ ಓವರ್ ಯೋರ್ ಲೈಫ್ ಗಾಡ್ ಇಸ್ ಗೋಯಿಂಗ್ ಟು ಸೆಂಡ್ ಯು ಅಬಂಡೆಂಟ್ ಆಫ್ ಪ್ರಾಸ್ಪೆರಿಟಿ ಇನ್ ಟು ಯುವರ್ ಫ್ಯಾಮಿಲಿ ಸೊ ದಟ್ ದೇ ವಿಲ್ ನಾಟ್ ಬಿ ಎನಫ್ ರೂಮ್ ಟು ರಿಸೀವ್ ಇಟ್ ಇಟ್ಸ್ ಗೋಯಿಂಗ್ ಟು ಓವರ್ ಫ್ಲೋ ಹಲವು ಲೋಕ ತೆರೆದಿದೆ ಸ್ಥಳ ಹಿಡಿಯಲಾಗದಷ್ಟು ಸುವರಗಳನ್ನು ದೇವರು ಸುರಿಸುತ್ತಾರೆ ಸ್ವೀಕರಿಸಿರಿ ಪ್ರೈಸ್ ದಿ ಲಾರ್ಡ್ ಅಂಡ್ ದಿ थर्ड ಥಿಂಗ್ ಇಟ್ ಸೇಸ್ ಮೂರನೇದಾಗಿ ಹೇಳಲಾಗಿದೆ ಗಾಡ್ ವಿಲ್ ಕ್ರಿಪ್ಪಲ್ ದಿ ಎನಿಮಿ ಇನ್ ಯುವರ್ ಲೈಫ್ ದೇವರು ವೈರಿಯನ್ನು ನಿಮ್ಮ ಜೀವನದಲ್ಲಿ ಸ್ಥಗಿತಗೊಳಿಸುತ್ತಾ इट्स ಸೇಸ್ ಇನ್ ವರ್ಸ್ 11 11ನೇ ವಚನ see who is this enemy ಈ ವೈರಿಯರೇ there are people who are

ಅಭಿವೃದ್ಧಿ ಬಯಸೋದಿಲ್ಲ ಟಾಕಿಂಗ್ ಕ್ಲಿಯರ್ಲಿ ಹೊಂದಿಲ್ಲ ರೈಟ್ ಹೂ ಆಲ್ವೇಸ್ ಸಿ ಯು ಯು ಆಲ್ವೇಸ್ ಇನ್ ಟ್ರಬಲ್ ಯಾವಾಗಲೂ ಸಂಕಟ ಕಷ್ಟದಲ್ಲಿ ಇರಬೇಕಂತ ಬಯಸುವಂಥ ಜನರು ಇದ್ದಾರೆ ಬಟ್ ಇನ್ ಫ್ರಂಟ್ ಆಫ್ ಯು ದೇ ಆರ್ ಲೈಕ್ ಓ ಮೈ ಬ್ರದರ್ ಮೈ ಸಿಸ್ಟರ್ ಸೋ ಹ್ಯಾಪಿ ಬರ್ ಡೇ ಆರ್ ನಾಟ್ ಹ್ಯಾಪಿ ಹೌದು ನಮ್ಮ ಮುಂದೆ ಬಹಳಷ್ಟು ನಗಾಡ್ತಾ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಂಗೆಲ್ಲ ಅಂತಾರೆ ಆದರೆ ಅವರು ಸಂತೋಷವಾಗಿಲ್ಲ ಇಫ್ ವಿ ಯುನೋ ಬೈ ಸಮ್ ಕಾರ್ ಆರ್ ಇಫ್ ವಿ ಬೈ ಸಮ್ ಲ್ಯಾಂಡ್ ದೇ ಕಮ್ ವಿತ್ ಸ್ಮೈಲಿಂಗ್ ಫೇಸಸ್ ಬಟ್ ಬಿಹೈಂಡ್ ದೇ ಆರ್ ಲೈಕ್ ಹೌ ದಿಸ್ ಹ್ಯಾಪನ್ ವೈ ಆರ್ ದೇ ಬೀನ್ ಬ್ಲೆಸ್ಡ್ ದೇ ಫೀಲ್ ಜೆಲ್ಲಸ್ ಅಬೌಟ್ ಜಲ್ಲ ಹೌದು ವಾಹನವನ್ನು ಮನೆಯನ್ನೇನೋ ತಕೊಳ್ಳೋದಾದರೆ ಹೊಟ್ಟೆ ಕಿಚ್ಚುಪಟ್ಟು ಯಾಕೆ ಇವರು

But when you have a God who is working on your behalf, He makes that into good so that you will be lifted high in front of those people who are putting you down. Praise be to God. But in all these things, Joseph was always with God, he never left God. ಈ ಎಲ್ಲ ಸಂಕಟಗಳಲ್ಲಿ ಕೂಡ ಯೋಸೆಫ್ ಯಾವಾಗಲೂ ದೇವರನ್ನು ಬಿಗಿಯಾಗಿ ಇಟ್ಕೊಂಡಿದ್ದಾರೆ ಸೊ ಟುಡೇ ಡೂ ಯು ವಾಂಟ್ ಎನ್ ಔಟ್ ಆಫ್ ಬ್ಲೆಸ್ಸಿಂಗ್ ಇವತ್ತಿನ ದಿವಸ ನಿಮಗೆ ಸುರಿಸುವ ಸುವರ ಆಶೀರ್ವಾದ ಬೇಕೇ ಸೊ ಡು ಯು ವಾಂಟ್ ಪ್ರಾಸ್ಪೆರಿಟಿ ನಿಮಗೆ ಸಮೃದ್ಧಿ ಬೇಕೇ ಅಂಡ್ ಡೂ ಯು ವಾಂಟ್ ಯುವರ್ ಎನಿಮಿ ಟು ಫಾಲ್ ಡೌನ್ ಬಿಫೋರ್ ಯು ನಿಮ್ಮ ವೈರಿ ನಿಮ್ಮ ಮುಂದೆ ಅಡ್ಡ ಬೀಳಬೇಕೆ ದ ಕೀ ಟು ಆಲ್ ದಿಸ್ ಇಸ್ ಇವೆಲ್ಲಕ್ಕೂ ಚಾವಿ ಬಿ ವಿತ್ ಗಾಡ್ ದೇವರೊಂದಿಗಿರಿ ಗಿವ್ ಯೋರ್ ಥೈಟ್ ನಿಮ್ಮ ದಶಮ ಭಾಗದ ಟೈಮ್ ಈ ಒಂದು ದಶಮ ಭಾಗ ಅಂತೇಳುವಾಗ ಅದು ಸಮಯ ಕೂಡ ಮನಿ ಹಣ ಅಷ್ಟೇ ಅಲ್ಲ ಗಿವ್ ಯೋರ್ ಸೆಲ್ಫ್ ಟು ಗಾಡ್ ನಿಮ್ಮನ್ನೇ ದೇವರಿಗೆ ಒಪ್ಪಿಸಿಕೊಡಿ ಅಂಡ್ ದೆನ್ ಯು ವಿಲ್ ಸಿ ದೀಸ್ ತ್ರೀ ಬ್ಲೆಸ್ಸಿಂಗ್ಸ್ ಫಾಲೋ ಯು ಅಂಡ್ ಇಟ್ ವಿಲ್ ಓವರ್ ಶಾಡೋ ಯು ಅಂಡ್ ಪ್ರೊಟೆಕ್ಟ್ ಯು ಇನ್ ಯೋರ್ ಲೈಫ್ ಹೌದು ಈ ಇವೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಸಂರಕ್ಷಣೆಯಾಗಿ ಒದಗಿಸುವಂಥದ್ದನ್ನು ನೀವು ನೋಡ್ತೀರಾ